ಉಜ್ಜ ಉಜ್ಜ ಜೋರಾಗಿ ಉಜ್ಜಬೇಕು. ಎಸ್ ನೋಡಿ ಯಾವ ತರ ಇದೆ ಅಂಕುಶ ಅಂತನ್ಬಿಟ್ಟು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ವಾನ್ ಮೀಡಿಯಾ ವೀಕ್ಷಕರೇ. ಸತತವಾಗಿ 4 ಬಾರಿ ಅಂಬಾರಿ ಹೊತ್ತಿರುವಂತಹ ಅಭಿಮಾನಿಯುವಿಗೆ ಈಗ ಬೆಳಗ್ಗೆ ತಾಲೀಮು ಮುಗಿಸ್ಕೊಂಡು ಬಂದು ಅಭಿಮಾನಿಯುವಿಗೆ ಯಾವ ತರ ಸ್ನಾನ ಮಾಡಿಸ್ತಾ ಇದ್ದಾರೆ, ಹಾಗೆ ಅವನ ಮೇಲಿರುವಂತಹ ಬಣ್ಣಗಳು ಯಾವ ತರ ತೆಗಿತಾ ಇದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ, ಬನ್ನಿ. ಎಸ್ ಇಲ್ಲಿ ನೋಡಿ, ಅಭಿಮಾನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಹತ್ರ ಹೋಗಂಗಿಲ್ಲ ಆ್ಯಕ್ಚುಲಿ, ಹತ್ರ ಹೋದರೆ ಅವನು ಸ್ವಲ್ಪ ಕೋಪಿಸ್ತ ಅಂತಲೂ ಹೇಳ್ತಾರೆ. ಹೌದು, ಯಾರು ಹೋಗಬೇಕೋ ಅವರೇ ಹೋಗ್ಬೇಕಲ್ಲಿಗೆ. ನೋಡಿ, ಅಭಿಮಾನಿ ಮೇಲೆ ಬಣ್ಣ ಇದೆ, ಅದನ್ನು ಕಲ್ಲಲ್ಲಿ ಉಜ್ತಾ ಇದ್ದಾರೆ. ಕಲ್ಲಲ್ಲಿ ಉಜ್ಜಿ ಅವನ ಹಂಗಾರೆ ಅದ್ರ ಚರ್ಮ ಎಷ್ಟು ಗಟ್ಟಿ ಇರ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಎಷ್ಟೊತ್ತಾಗುತ್ತೆ ಅಣ್ಣ ಇದು ಸ್ನಾನ ಮಾಡಿಸೋದಕ್ಕೆ? ಎಷ್ಟು? 1.5-2 ಗಂಟೆ ಟೈಮು ಇದೊಂದು ಸ್ನಾನ ಮಾಡಿಸೋದಕ್ಕೆ. ಒಬ್ಬಬ್ಬಾ, 1.5-2 ಗಂಟೆ ಟೈಮಿಂದ ಆಗತ್ತಂತೆ ಸ್ನಾನ ಮಾಡಿಸೋದಕ್ಕೆ ಅಭಿಮಾನಿಗೆ. ನೋಡಿ ಎಷ್ಟು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಸ್ನಾನನ. ಆನೆಗಳಿಗೆ ನೀರಂದರೆ ತುಂಬ ಇಷ್ಟ ಅಂತೆ. ಸೊ ಎಷ್ಟು ಆರಾಮಾಗಿ ಎಂಜಾಯ್ ಮಾಡ್ತಾ ಇದೆ. ಇನ್ನೂ ನೋಡ್ಬೋದು, ಇನ್ನೊಂದು ಆನೆ ಈಗ ರೆಡಿ ಆಗ್ತಾ ಇದೆ ಬರೋಕ್ಕೆ ಸ್ನಾನ ಮಾಡಿಸೋದಕ್ಕೆ. ಇನ್ನೊಂದು ಆನೆ ಕೂಡ ರೆಡಿ ಆಗ್ತಾ ಇದೆ. ಮೇ ಬಿ ಅದು ಲಕ್ಷ್ಮಿ ಇಲ್ಲ ವರಲಕ್ಷ್ಮಿ, ಎರಡರಲ್ಲೊಂದು ಆನೆ. ಯಾವ್ದು ಆನೆ ಅದು? ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಆನೆ ಬರ್ತಾ ಇದೆ ಈಗ ಸ್ನಾನ ಮಾಡಿಸೋದಕ್ಕೆ. ಈ ಆನೆ ಅಂಬಾರಿ ಒತ್ತುವ ಅಭಿಮಾನಿವಿನ ಪಕ್ಕ ಬರುವಂತಹ ಆನೆ. ಅಂಬಾರಿ ದಿನ ಅಂಬಾರಿ ಆನೆ ಪಕ್ಕದಲ್ಲಿ ಬರುವಂತಹ ಆನೆ ಲಕ್ಷ್ಮಿ ಆನೆ ಬರ್ತಾ ಇದೆ. ಆ್ಯಕ್ಚುಲಿ ಈಗ ಪ್ಲಾಸ್ಟಿಕ್ ಬ್ರಷಲ್ಲಿ ಆನೆಗೆ ಉಜ್ಜಿ ಅದ್ರ ಮೇಲಿರುವಂತಹ ಬಣ್ಣವನ್ನು ತೆಗಿತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಕಡೆ ಕಲ್ಲಲ್ಲಿ ತೆಗಿತಾ ಇದ್ರೆ ಇನ್ನೊಂದು ಕಡೆ ಪ್ಲಾಸ್ಟಿಕ್ ಜುಂಗಲ್ಲಿ ಅಂದರೆ ಪ್ಲಾಸ್ಟಿಕ್ ಬ್ರಷಲ್ಲಿ ಉಜ್ಜಿ ಉಜ್ಜಿ ಅದ್ರ ಬಣ್ಣವನ್ನು ತೆಗಿತಾ ಇದ್ದಾರೆ. ನೋಡಿ, ಆನೆಗೆ ಕಿವಿಯೊಳಗೆ ನೀರೋದ್ರೂ ಕೂಡ ಏನೂ ಆಗಲ್ಲ, ಅಷ್ಟು ಗಟ್ಟಿಯಾದ ಚರ್ಮವನ್ನು ಹೊಂದಿರುತ್ತೆ. ಏನಾದ್ರು ನೀರು ಹೋಗ್ಬಿಟ್ರೆ ತಲೆಯೆಲ್ಲ ಅಲ್ಲಾಡಿಸ್ಬಿಡ್ತೀವಿ, ಆ ಥರ ಎಫೆಕ್ಟ್ ಆಗುತ್ತೆ. ಆದರೆ ನೋಡಿ, ಆನೆಗೆ ಎಷ್ಟೇ ಉಜ್ಜಿದ್ರು ಏನೇ ಇದು ಮಾಡಿದ್ರು ಕೂಡ ಅವ್ನ ಮೇಲಿರುವ ಬಣ್ಣ ನಮ್ಮ ಕೈ ಮೇಲೂ ಅಂಟದಲ್ಲ, ಯಾಕಂತಂದರೆ ಅಷ್ಟು ಸ್ಕಿನ್ನಲ್ಲಿ ಅಂಟ್ಕೊಂಡಿದೆ. ನೋಡಿ, ಉಜ್ಜೋ ಜೋರಾಗಿ ಉಜ್ಜಬೇಕು. ಉಜ್ಜುತ್ತಾ ಇದ್ದೀವಿ. ಅದ್ರ ಕಾಲು ನೋಡಿ, ಕಾಲು ಯಾವ ಥರ ಅದು ಅವನಿಗೆ ನಡೆದು, ಆ ಮನುಷ್ಯರ ಕಾಲಿಗಿಂತನೂ ಎಷ್ಟು ಗಟ್ಟುಮುಟ್ಟಾಗಿರುವಂಥ ಕಾಲು ಸ್ಟ್ರೈಟ್ ಮಾಡ್ತಾ ಇದೆ. ಸ್ಟ್ರಕ್ಚರ್ ಎಷ್ಟು ಅದ್ಭುತವಾಗಿದೆ ಅಂತ, ಉಗುರು ಕಾಲು ಅದರ ಸ್ಟ್ರಕ್ಚರ್ ಎಷ್ಟು ಅದ್ಭುತವಾಗಿದೆ. ಆನೆ ನಡ್ಕೊ ಬಂದರೂ ಚೆನ್ನಾಗಿರುತ್ತೆ, ಸ್ನಾನ ಮಾಡಿದ್ರು ಚೆನ್ನಾಗಿರುತ್ತೆ, ಅದು ಏನೇ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆನೆನ ನೋಡೋದಕ್ಕೆ ಒಂದು ಅದ್ಭುತವಾದ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ನೋಡಿ ಈಗ ಆನೆ ಬಾಲ ಕೂಡ ಉಜ್ತಾ ಇದ್ದಾರೆ. ಆನೆ ಬಾಲದಲ್ಲಿರುವಂಥ ಪೇಂಟ್ ಕೂಡ ಹೋಗ್ತಾ ಇದೆ. ಇವ್ರಿಗಂತೂ ಉಜ್ಜಿ ಉಜ್ಜಿ ಕೈಯೆಲ್ಲ ನೋವು ಬಂದು ಸಾಕಾಗೋಗುತ್ತೆ. ವೀಕ್ಷಕರೇ, ಆನೆ ಮೇಲೆ ಕೂತ್ಕೊಳ್ಳೋ ಅದೃಷ್ಟ ಅಂತೂ ನಮಗಿಲ್ಲ, ಅದರಲ್ಲೂ ಅಂಬಾರಿ ಆನೆ ಮೇಲೆ ಕೂತ್ಕೊಳ್ಳುವಂಥ ಅದೃಷ್ಟ ಅಂತೂ ನಮಗಿಲ್ಲ. ಆದರೆ ಅಂಬಾರಿ ಮೇಲೆ ಕೂತಿರುವಂತಹ ಮಾವುತನ ಕೈಯಲ್ಲಿರುವಂಥ ಅಂಕುಶ ಇವತ್ತು ನನ್ನ ಕೈಯಲ್ಲಿದೆ. ಇದನ್ನು ಇಟ್ಕೊಳ್ಳುವಂಥ ಅದೃಷ್ಟ ಇವತ್ತು ನನ್ನ ಕೈಗೆ ಸಿಕ್ಕಿದೆ. ಎಸ್ ನೋಡಿ ಯಾವ ಥರ ಇದೆ ಅಂಕುಶ ಅಂತನ್ಬಿಟ್ಟು. ನೋಡಿ ಈ ಮುಂದೆಗಡೆ ಬಂದು ಇದು ಮುಂದೆ ಇದರಲ್ಲಿ ಕಿವಿಗೆ ಚುಚ್ಚಿ ಅಭಿಮಾನಿಗೆ ಆಗಿರೋ ಯಾವುದೇ ಆನೆಗಳಿಗಾಗಿರು ಅವರು ಕಂಟ್ರೋಲ್ ಮಾಡ್ತಾರೆ. ಈ ಅಂಕುಶನ ಇಟ್ಕೊಂಡ್ರೆ ನನಗೆ ಒಂಥರ ಫೀಲ್ ಬರ್ತಾ ಇದೆ, ನಾನೇ ಆನೆನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಹಾಗನ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಾನು ಹಾಕೊಂಡು ರುಬ್ಬೇಡಿ. ಬಟ್ ಈ ಥರ ಕಡ್ಡಿಲಿ ಆನೆನ ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಇಡೀ ದೊಡ್ಡ ಆನೆ ಈ ಅಂಕುಶದಲ್ಲಿ ಕಂಟ್ರೋಲ್ ಮಾಡ್ತಾರೆ, ಕಂಟ್ರೋಲ್ ಆಗುತ್ತೆ ಅನ್ನೋದೇ ಒಂದು ಮನುಷ್ಯನ ಸಾಧನೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಭಿಮಾನಿಗೆ ಸ್ನಾನ ಮಾಡಿಸುವಂಥ ವೀಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ವಾನ್ ಮೀಡಿಯಾ.